ಗೆ ಮೆಣಸು ಹಾಕಿದಾರೆ ಅಂತೆ ರಬ್ಬರಿಗೆ, ಮತ್ತೆ ಇದೆಲ್ಲ ಬಂದ್ಬಿಟ್ಟು ಆಟೋಮೇಷನ್. ಇದು ಡೈಲಿ ನೀರು ಬಿಡ್ತೀರಾ? ಹೌದು, ಈಗ ಇಲ್ಲ, ಟೈಮ್ ಅಲ್ಲಿ ನಾವು ಬಾಕಿ ಟೈಮ್ ಅಲ್ಲಿ ಡೈಲಿ. ಮಂಗಳೂರು ಕೂರ್ಗ್ ಆ ಸೈಡ್ ಎಲ್ಲ ನೋಡಿರ್ತೀರಾ ನೀವು, ಕಾಫಿ ಬೆಳೆದಿದ್ದಾರೆ. ಈಗ ಪುತ್ತೂರು ಸೌತ್ ಕೇಂದ್ರದಲ್ಲಿ ಫಸ್ಟ್ ಸತಿ ಚಂದ್ರಗಿರಿ ಬೆಳೀತಿದ್ದಾರೆ. 18.5 ಎಕರೆ ಅಲ್ಲಿ ಸಹ ನಾನು ಕಾಫಿಗೆ ಕಲ್ಲಿ ಮೂರ್ ಬೆಳೆ ಪ್ಲಾನ್. ಒಂದು ಯಾವ್ದು ಅಂತಂದ್ರೆ ಅಡಿಕೆ, ಕಾಫಿ, ಪೆಪ್ಪರ್. NPK ಸ್ಪ್ರೇ ಮಾಡ್ತಾ ಇದಾರೆ ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್. ಸಿರ್ಸಿಲಿ ನಿಮ್ಗೆ ನೋಡಿ ಈ ತರ ಇರ್ತದೆ ನೋಡಿಲಿ. ಹಾ ನೋಡಿ, ಹಿಂಗೆ ಇಡ್ಕೋಬೇಕು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಇವತ್ತು ಹೋಗ್ತಾ ಇದ್ದೀನಿ ಕೂರ್ಗಿಗೆ. ಕೂರ್ಗಿಗೆ ಹೋಗ್ಬಿಟ್ಟು ಮಂಗಳೂರು ಹೋಗ್ತಾ ಇದ್ದೀನಿ. ಈಗ ನಿಮ್ಮ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ನೋಡಿ ಗೊಬ್ಬರ ಬರ್ತಾ ಇದೆ, ಸಂಪೂರ್ಣ ಬಂದು ರೆಡಿ ಆಗಿದೆ ನೋಡಿಲಿ. ಖಾಲಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಈಗ. ಈಗ ಹಾಕ್ಬಿಟ್ಟು ಡೈರೆಕ್ಟ್ ಹೋಗ್ತಿರೋದು ಈಗ ಮಡಿಕೇರಿಗೆ, ಮಡಿಕೇರಿಯಿಂದ ಡೈರೆಕ್ಟ್ ಆಮ್ಲ ಹೋಗ್ತಿರೋದು ಮಂಗಳೂರಿಗೆ. ಫುಲ್ ಬೆಳಿಗ್ಗೆ ಬೇಗ ಹೇಳ್ಸ್ಕೊಂಬಂದ್ಬಿಟ್ಟು ನೋಡಿ, ವೀರು ಎಲ್ಲ ನಿದ್ರೆ. ಏನು ಗುಡ್ ಮಾರ್ನಿಂಗ್ ಶ್ರೇಯನ್, ವೀರು ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ವೀರು, ಇದು ಗುಡ್ ಮಾರ್ನಿಂಗ್ ನೋಡಿ. ಬೆಳಿಗ್ಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಏನು ಹೆಸರು ನಿಮ್ಮದು? ಯೋಗೀಶ್. ಯೋಗೀಶ್ ಅಂತನಾ? ಏನು ಡೀಸೆಲ್ ತೊಗೊಂಡೋಗ್ತಾರೆ ಬೆಳಿಗ್ಗೆ, ಏನು ಕೆಲಸ ಇವತ್ತು? ಇವತ್ತು ತೋಟಕ್ಕೆ ಸ್ವಲ್ಪ ಕಾರ್ಡ್ ಕ್ಲೀನ್ ಮಾಡಿದ್ವಿ. ಓ ಹೌದಾ, ಸೂಪರ್ ಸೂಪರ್. ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ನ? ಯಾವುದು, ಯೂಟ್ಯೂಬಾ? ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ರೆಗ್ಯುಲರ್ ಕಾಂಟೆಂಟ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಯಾವತ್ತಿಂದ ಅವತ್ತಿಂದ ಬರ್ತಾ ಇರುತ್ತೆ. ಚೂರಾಗಿ ಜಾಸ್ತಿ ನಿಮಗೆ ಎಲಾಬ್ರೇಟ್ ಆಗಿ ನೋಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ನೋಡ್ಬೇಕು. ಆಯಿತಾ, ಸಿಗೋಣ. ಥ್ಯಾಂಕ್ಸ್. ಟ್ರಾವೆಲ್ ಅಂದರೆ ನಂಗೆ ತುಂಬ ಖುಷಿ ನಿಜವಾಗ್ಲೂ. ಯಾವುದಲ್ಲಾದರೂ ಅಷ್ಟೇ, ಬೈಕಲ್ಲಾದರೂ ಅಷ್ಟೇ, ಕಾರಲ್ಲಾದರೂ ಅಷ್ಟೇ, ಬೈಕ್ ಆದರೆ ತುಂಬ ಖುಷಿ ಆಗುತ್ತೆ. ಬೆಳಿಗ್ಗೆ ಮೋಡ ಇದೆ, ಈಗ ಮೋಡ ಫುಲ್ ಕ್ಲಿಯರ್ ಆಗಿದೆ, ಮೋಸ್ಟ್ ಆಫ್ಲಿ ಮಳೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 15-20 ದಿನ ಮಳೆ ಬಂತಲ್ಲ, ಅದು ಬಂದಿರಲಿಲ್ಲ, ಸೈಕ್ಲೋನಲ್ಲಿ ಬಂದಿದ್ದು ಬಂದಿರಲಿಲ್ಲ ಅಂತಂದರೆ ಈ ವರ್ಷದ ಕತೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರೋದು. ನಿಜವಾಗ್ಲೂ ಮೇಯಲ್ಲಿ ಆ ಥರ ಮಳೆ ಬಂದೇ ಇರಲಿಲ್ಲ ಯಾವತ್ತು. ಆಲ್ಮೋಸ್ಟ್ 16-17 ಆ ಥರ ಆಗಿತ್ತು ಮಳೆ. ನಮಗೆಲ್ಲ ಆಗಿ ಸ್ವಲ್ಪ ಲೇಟ್ ಸ್ಟಾರ್ಟ್ ಆಯಿತು, ಆದ್ರೆ ಒಳ್ಳೆ ಮಳೆ ಆಯಿತು. ನಮಗೊಂದು ಈಗ ಒಂದು 15-16 ಇಂಚ್ ಮಳೆ ಆಗಿದೆ. ಟೈಮಲ್ಲಿ ಗೊಬ್ಬರ ಎಲ್ಲ ಹಾಕೊಂಬಿಟ್ವಿ, ನಿಜವಾಗ್ಲೂ ಸಕ್ಸಸ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಸ್ಟಾರ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್, ಬಂದ್ಬಿಟ್ಟು ಒಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಡಿಪ್ಪೋ ನೋಡಿದ್ವಿ ವೀರು, ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದಾರೆ ಮಾತ್ರ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದಾರೆ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇ. ಇದು ಬ್ಯಾಂಗ್ಳೂರ್ ಮೈಸೂರು ಕುಶಾಲನಗರ ಮಡಿಕೇರಿ, ಕೆರೆಯಿಂದ ಸುಳ್ಯ ಪುತ್ತೂರು ಬಿ ಸಿ ರೋಡ್ ಮಂಗ್ಳೂರು, ಈ ರೋಡ್ ಇದು. ಮಡಿಕೇರಿಲಿ ಇದ್ದೀವಿ ಈಗ ಶ್ರೇಯನ್ನ ಡ್ರಾಪ್ ಮಾಡೋಕ್ಕೆ. ಶ್ರೇಯನ್ ಬಾಯ್ ಬಾಯ್ ಕೋಣ ಹಂಗ ನೋಡಿ. ಬಾಬಾ ಬಂದಿದ್ದಾರೆ. ಹಾಯ್ ಬಾಬಾ. ಹಾಯ್ ಹಾಯ್ ಶೇಷನ್. ಒಂದಲ್ಲಿ ನಿಂಗಲ್ಲ ನೋಡಲ್ಲ. ಸಮಾಚಾರ ಸಮಾಚಾರ ಇನ್ನೇನು ಸಮ್ ಮಾನ್ಸೂನ್ ಮಾನ್ಸೂನ್ ಅಬೌಟ್ ಟು ಸೈಟ್. ನೋಡಿ ಬಾವ, ಇದು ಬಾವನ್ ಪಕ್ಕನ ಮಗ ಪೂವಣ್ಣ ಅಂತ. ಹಾಯ್ ಪೂವಣ್ಣ. ಚೇರಮಣೆ ಇವರು ಒಳ್ಳೆ ಫಾರ್ಮರ್ ಅಪ್ಪ, ಎಲ್ಲ ಫಾರ್ಮರ್ ಕಮ್ ಬಿಸ್ನೆಸ್ ಮ್ಯಾನ್ ಇರಲ್ಲ. ಈಗ ನೋಡಿ ಯಂಗ್ಸ್ಟರ್ಸ್ ಎಲ್ಲ ಬಿಸ್ನೆಸ್ ಇದಾರೆ, ಒಳ್ಳೆ ಅಗ್ರಿಕಲ್ಚರಿಸ್ಟ್ ಮಾಡ್ತಾರೆ. ಸ್ಮಾರ್ಟ್ ಇರಿಗೇಷನ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಥ್ಯಾಂಕ್ಸ್ ಕಂಗ. ಬಾಯ್ ಶ್ರೀಯಾನ್. ಈಗ ಮಡಿಕೇರಿಯಿಂದ ಹೋಗ್ತಾ ಮಂಗಳೂರು ಎಲ್ಲ ಅನ್ಕೊಬೋದು. ಮೂಡಿಗೆರೆಯಿಂದ ಕೂರ್ಗ್ ಹೋದ, ಕೂರ್ಗಿಂದ ಇನ್ನೆಲ್ಲಪ್ಪ ಎಲ್ಲ ನಿಂತ್ಬಿಟ್ಟಿದ್ದಾರೆ ಅಂತ. ನಾನು ಬಂದ್ಬಿಟ್ಟು ಪುತ್ತೂರಲ್ಲಿದ್ದೀನಿ. ಯಾರು ತೋಟ ಅಂದರೆ ನೋಡಿ, ಅಜಿತ್ ಪ್ರದರ್ಶಿ ಸರ್ ಮನೇಲಿ ಇದ್ದೀನಿ. ಏನು ಸರ್, ಏನು ಸಮಾಚಾರ? ಒಳ್ಳೆ. ಲಾಸ್ಟ್ ನಾವು ಹಸಿರು ಆರ್ಗ್ಯಾನಿಕ್ ಅಲ್ಲಿ ಬಂದಾಗ ನಾವು ಬರಲಿಲ್ಲ, ಆದ್ರೆ ನಾವು 2-3 ಸತಿ ಮೀಟ್ ಆದ್ಮೇಲೆ ಹೇಳಿದ್ದೆ ಬರ್ತೀನಿ ಅಂತ. ಇವತ್ತು ಏನು ಪ್ಲಾನ್ ಇರಲಿಲ್ಲ, ಫೋನ್ ಮಾಡಿದೆ ಪುತ್ತೂರು ಅನ್ಬೇಕು, ಇವ್ರು ನೆನಪಾಯ್ತು, ಫೋನ್ ಮಾಡಿದೆ, ಇವ್ರು ಫ್ರೀ ಇದ್ದೀನಿ ಅಂತಂದ್ರು. ಅಂತ ನಾನು ಸರ್ ನಿಮ್ಮ ಪ್ರತಿ ವಿಡಿಯೋವನ್ನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮಿಂದ ತುಂಬಾ ಕೆಲವಲ್ಲಿ ತುಂಬಾ ಅನುಭವ ನಮಗೆ ಆಗಿದೆ, ಅದರಿಂದ ಪ್ರಯೋಜನ ಸಹ ಆಗಿದೆ. ಇವ್ರ ಜೊತೆ ನಾನು ಕಂಟಿನ್ಯೂಸ್ ಆಗಿ ತಿಂಗಳಿಗೆ ಒಂದ್ಸತಿ ಮೀಟ್ ಮಾಡೇ ಮಾಡ್ತೀವಿ. ಇಲ್ಲಿಂದ ಹಸಿರು ಆರ್ಗ್ಯಾನಿಕ್ ಅಲ್ಲಿ ಬಳ್ಳಿನ ನೋಡಿ, ಎಲ್ಲ ಅಡಿಕೆಗೂ ಇಲ್ಲಿ ಏನ್ ಪ್ರಾಬ್ಲಮ್? ರಬ್ಬರು ಈಗ ಜಸ್ಟ್ ಕಾಫಿ ಮತ್ತೆ ಸ್ವಲ್ಪ ಕೋಕೋ. ಈಗ ನೋಡ್ಕೊಂಬರೋಣ. ಸರ್ ಎಷ್ಟು ವರ್ಷದಿಂದ ಮೆಣಸು ನೀವು ಮಾಡ್ತಾ ಇರೋದು? 30 ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ ಓಕೆ. ನೋಡಿ ಇಲ್ಲಿ ಈಗ ಲಾಸ್ಟ್ ಇಯರ್ಗೆ ಮೆಣಸು ಹಾಕಿದ್ದಾರೆ ಅಂತೆ ರಬ್ಬರಿಗೆ, ಮತ್ತೆ ಇದೆಲ್ಲ ಬಂದ್ಬಿಟ್ಟು ಆಟೋಮೇಷನ್ನು, ಆಟೋಮೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀರಾ? ಹೌದು ಹೌದು. ಸೂಪರ್. ಎಲ್ಲ ನೀವು ಬೀಳೆಯಿಂದ ತಂದಿರೋದು? ಬೀಳೆ ಎಲ್ಲ ನಾನು ಸಾಗರದಿಂದ. ಸಾಗರ ಸಿರ್ಸಿ? ಹೌದು ಸಿರ್ಸಿ ಸಾಗರ. ಅದು ಅಂಕೇಗೌಡ್ರ. ಏನು ನೀವು ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ಇವ್ರು ಹೆಸರು ಹೇಳಿದವರೆಲ್ಲ ಸೈಂಟಿಸ್ಟ್ಗಳೇ. ಅವರು ಅಂಕೇಗೌಡರು ಸರ್ ಒಂದು, ನಮ್ಮ ವೇಣುಗೋಪಾಲ್ ಸರ್ ಅವರು. ಬನ್ನಿ ಈಗ ನೋಡೋಣ. ಸರ್ ನೀವು ಯಾವ್ದು ಜಾಸ್ತಿ ಪ್ರಿಫರ್ ಮಾಡಿದ್ದೀರಾ ಆಫ್ ಮೆಣಸಿಗೆ ಜಾಸ್ತಿ? ಇದರಲ್ಲಿ ಫುಲ್ ಜಾಸ್ತಿ ಇರೋದು ಈಗ ಪನ್ನೀರ್ ಒನ್ P1 ನಮ್ದು ಪನ್ನೀರ್ ಒನ್ ಇರೋದು. ಇಲ್ಲಿ ನೋಡಿ ಏನು ಮೆಣಸು ಬಳ್ಳಿ ಇದೆ ಅದ್ ತಕ್ಕಂಗೆ ಅಡಿಕೆನೂ ಬಿಟ್ಟಿದೆ ಈ ವರ್ಷ. ಇದು ಆಟೋಮೇಷನ್? ಹೆಂಗೆ ಆಟೋಮೇಷನ್, ಹೆಂಗೆ ವರ್ಕ್ ಆಗುತ್ತೆ ಇದು? ಅದು ಅದು ಅಲ್ಲಿ ಅದರ ಇದು ನಮ್ಮ ಮನೆ ಎದುರು ಉಂಟು. ಓಕೆ. ಇದು ನೋಡಿ ಅಲ್ಲಿ ಅಲ್ಲಿ ಉಂಟು ಅದಕ್ಕೆ. ಹಾಂ ನೋಡಿ ಇಲ್ಲಿ ಲ್ಯಾಟ್ರಲ್ ಲೈನ್ಸ್ ಇದೆ, ಮೇನ್ ಲೈನ್ಗೆ ಲ್ಯಾಟ್ರಲ್ ಲೈನ್ ಕೊಟ್ಟಿದ್ದಾರೆ. ನೋಡಿ ಹಿಂಗೆ ಹೋಗುತ್ತಿದ್ರಲ್ಲ. ಸೂಪರ್.
ಇದು ಯಾವ ಗೊಬ್ಬರ ಹಾಕಿರೋದು ಈಗ? ಇದು ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ. ಅಡಿಯಲ್ಲಿ ಇದಕ್ಕೆ ಸುಫಲ ಹಾಕಿದ್ದೇನೆ. ಸುಫಲ ಹಾಕಿದ್ದೀರಾ? ಹೌದು. ಮೇಲೆ ಇದು ಅದರ ಮೇಲೆ ಕೋಳಿ ಗೊಬ್ಬರ. ಇದು ಡೈಲಿ ನೀರು ಬಿಡ್ತೀರಾ? ಹೌದು, ಈಗ ಇಲ್ಲ, ಟೈಮಲ್ಲಿ ನಾವು ಬಾಕಿ ಟೈಮಲ್ಲಿ ಡೈಲಿ ಡೈಲಿ ನೀರು ಕೊಡ್ತೀರಾ? ಎಷ್ಟೊತ್ತು ಕೊಡ್ತೀರಾ? ಅರ್ಧ ಗಂಟೆ. ಅರ್ಧ ಗಂಟೆ. ಅರ್ಧ ಗಂಟೆ ಕೊಟ್ಟರೆ ಎಷ್ಟು ನೀರು ಡಿಸ್ಚಾರ್ಜ್ ಆಗುತ್ತೆ ಇದರಲ್ಲಿ ಅಂದರೆ? ಅದು ಒಂದು ಹನಿ ಇದರಾಗೆ ಬರ್ತದೆ, ಸ್ಪ್ರಿಂಕ್ಲರ್ ಥರನೇ, ಮೈಕ್ರೋ ಸ್ಪ್ರಿಂಕ್ಲರ್ ಥರ ಹರ್ತಾ ಮಂಜಿನ ಥರ. ಓ, ಮಂಜಿನ ಮಿಸ್ಟ್. ಓ, ಸೂಪರ್. ಹಾಂ 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 ಹಾಗೆ. ಯಾಕೆ ಅಂತ ಹೇಳಿದರೆ ಈ ಇದಕ್ಕೆ ನಾವು ಇಡೀ ಸುತ್ತ ನೀರು ಬೀಳ್ಬೇಕು ದೊಡ್ಡ. ಹೌದೌದೌದೌದೌದೌದು. ಇಲ್ಲದಿದ್ರೆ ಈ ಸೈಡ್ಗೆ ಬಂದ ಕೂಡಲೇ ಇಲ್ಲಿ ಎಲ್ಲಿಯಾದರೂ ಬೇರೆ ಬಂದರೆ ಅಲ್ಲಿ ನೀರು ಬೀಳಿಲ್ಲದಿದ್ರೆ ಅಲ್ಲಿಂದ ಅಟ್ಯಾಕ್ ಆಗೋ ಚಾನ್ಸಸ್. ನೀವು ಇದು ಎಲ್ಲಿ ಮಾಡಿಸಿದ್ದು? ಇದು ಜೈನ್ಸ್ ಚಿಕ್ಕಮಗಳೂರು ಕೂರ್ಗ್ ಆ ಸೈಡ್ ಎಲ್ಲ ನೋಡಿರ್ತೀರ ನೀವು, ಕಾಫಿ ಬೆಳೆದಿದ್ದಾರೆ. ಈಗ ಪುತ್ತೂರು ಸೌತ್ ಕೇಂದ್ರದಲ್ಲಿ ಫಸ್ಟ್ ಸತಿ ಚಂದ್ರಗಿರಿ ಬೆಳೀತಿದ್ದಾರೆ. ಏನ್ ಸರ್ ಕಾಫಿನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರಿ ಅಂತ ಹೇಳಿದ್ರೆ ಅದೆಲ್ಲ ವೇಣುಗೋಪಾಲ್ ಸರ್ ನಾವು. ಓಕೆ. ಅವ್ರು ಹೇಳಿದ್ರು ಒಬ್ಬ ರೈತ ಅಂತ ಹೇಳಿದ್ರೆ ಒಂದರ ಹಿಂದೆ ಇರಬಾರ್ದು. ಹೌದು, ಎಲ್ಲ ಬೆಳೆಬೇಕು. ಹೌದು. ಮತ್ತೆ ಈಗ ಹಸಿರು ಆರ್ಗನೈಸೇಷನ್ ಅವರು ಸಹ ಹೇಳಿದ್ದಾರೆ, ನಾವು ಇದ್ದೇವೆ. ಹೌದು, ಅವರಿಂದ ತುಂಬಾ ನಾವು ಕಲ್ತಿದ್ದೇವೆ. ಸ್ಮಾರ್ಟ್ ಗ್ರೋ ಅಂತ ಹೇಳಿ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ. ಹೌದು, ಅದಕ್ಕೆ ನಾವು ರೆಗ್ಯುಲರ್ ಆಗಿ ನಾವು ಮತ್ತೆ ನಾವು ಸ್ಟೂಡೆಂಟ್ಸ್ ನಾವು 70 ವರ್ಷ ನನಗೆ, ಆದ್ರೂ ಸಹ ನಾನು ಒಂದು ಸ್ಟೂಡೆಂಟ್ ಆಗಿದ್ದೆ ನಿಜವಾಗ್ಲು. ಹೌದು ಸರ್, ಏನಂತ ಫಸ್ಟ್ ಟೈಮ್ ಬೆಳೆದಿದ್ದೀರಾ? ಒನ್ ಇಯರ್ಗೆ ಮಾತ್ರ ಒಳ್ಳೆ ಗ್ರೋತ್ ಬಂದಿದೆ ನೋಡಿ, ಆಲ್ಮೋಸ್ಟ್ ಇದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ಬಿಡುತ್ತೆ ಸರ್ ಇದು? ಹೌದು ಹೌದು ಸರ್, ನಮಗೆ ಪ್ರಾಬ್ಲಮ್ ಆಗುತ್ತೆ. ಹೌದು, ಏನು ಇದು ಮಾಡಿದ್ರೆ ಸರ್ ನನಗೆ ಒಂದು ಧೈರ್ಯ ಉಂಟು. ಹೌದು ಹೌದು, ಖಂಡಿತ ನಮಗೆ ಇಲ್ಲಿ ತೆಗಿಬಹುದು. ಹೌದು, ಈಗ 2000 ಗಿಡ ಹಾಕಿದ್ದೇವೆ, ಈಗ ಪುನಃ 2000 ಇನ್ನೂ ಸಹ ಹಾಕ್ತೇವೆ. ಓಕೆ. ಇದರಲ್ಲಿ ನನ್ನ ಫ್ಲಾಟ್ ಅಲ್ಲಿ 18.5 ಎಕರೆ ಇಲ್ಲಿ ಉಂಟು. ಆಲ್ಮೋಸ್ಟ್ ಎಲ್ಲ ಇರಿಗೇಷನ್ ಉಂಟು, ಎಲ್ಲ ಡೆಡ್ ಲೈನ್ ಸ್ಮಾರ್ಟ್ ಇರಿಗೇಷನ್. ಹೌದು ಹೌದು. ಮತ್ತೆ ಪುನಃ ನಾನು ಇದೆ 18.5 ಎಕರೆಯಲ್ಲಿ ಸಹ ನಾನು ಕಾಫಿಗೆ ಹೋಗ್ತೇನೆ. ಸೂಪರ್, ಮಾಡಬೇಕು. ಮತ್ತೆ ನೋಡಿ ಒಂದೇನಂತಂದ್ರೆ ಇವ್ರು ಅಡಿಕೆ ಬೆಳೆದ್ರು, ಈಗ ರಬ್ಬರಿಗೂ ಮೆಣಸು ಹಾಕಿದ್ದಾರೆ. ಇಲ್ಲಿ ರಬ್ಬರ್ ಕಾಣಿಸಿದೆ, ಎಲ್ಲ ರಬ್ಬರ್ ರಬ್ಬರ್ಗೆಲ್ಲ ಮೆಣಸು ಹಾಕಿದ್ದಾರೆ. ಒನ್ ಇಯರ್ ಪ್ಲಾಂಟ್ ನೀವು ನಂಬಲ್ಲ, ಎಲ್ಲ 15 ಅಡಿ ತನಕ ಬಂದಿದೆ. ಎಲ್ಲ ಸಿರ್ಸಿ ಪ್ಲಾಂಟ್ ಅಲ್ಲ, ಸಿರ್ಸಿ ಬಿಟ್ಟಿದೆಯಲ್ಲ. ಸೂಪರ್, ಬನ್ನಿ ಈಗ ಸರ್ ಹೋಗ್ಬೇಡ, ಅಡಿಕೆ ಹೋಗ್ತೀವಿ ಮೆಣಸು ನೋಡ್ಕೊಂಬರೋಣ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿದೆ, ನಾನು ಹೇಳ್ತಾ ಇರ್ತೀನಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು 4-5 ತೋಟ ವಿಸಿಟ್ ಮಾಡಿ ಅಂತ. ನಂಗೆ ಸಿಗ್ದಾಗ ಆಪರ್ಚುನಿಟಿ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೀನಿ. ಚಿಗುರು ಎಲ್ಲ ಭಾರಿ ಚೆನ್ನಾಗಿ ಬಂದಿದೆ ಮೆಣಸೆಲ್ಲ. ಏನೇನು ಮಾಡಿದ್ದೀರಾ, ಏನೇನು ಕೆಲಸ? ಫಸ್ಟಿಗೆ ನಾವು ವೇಣುಗೋಪಾಲ್ ಸರ್ ನಮಗೆ ಒಂದು ಬಂದು ಇದು ಕೊಟ್ಟಿದ್ರು, ಯಾವುದೆಲ್ಲ ಬಿಡಬೇಕು ಅಂತೇಳಿ. ಅದೇ ರೀತಿ ನಾನು ಈಗ ಬಿಡ್ತಾ ಇದ್ದೇನೆ. ಓಕೆ. ಒಂದು 8 ವರ್ಷದಿಂದ ವೇಣುಗೋಪಾಲ್ ಸರ್ ಅವರ ಒಂದು ಗೈಡ್ಲೈನ್ಸ್ನಿಂದ ಮತ್ತೆ ಇವರು ಸಿಮೆಂಟ್ ಪೋಲಿಗೂ ಹೋಗ್ತಾ ಇದ್ದಾರೆ ನೆಕ್ಸ್ಟು, ಸಿಮೆಂಟ್ ಪೋಲಲ್ಲೂ ಮೆಣಸು ಬಿಡೋಕ್ಕೆ ಅಂತ. ಅವ್ರದ್ದು ಏನೇನೋ ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿದೆ ನೋಡೋಕೆ ಬಂದಾಗ. ಇಲ್ಲಿ ನೋಡಿ ಮೆಣಸೆಲ್ಲ ನೋಡಿ ಹೆಂಗಿದೆ ಅಂತ. ಈ ಸೈಡ್ ಸಿಲ್ವರ್ ಹಾಕ್ಬಿಟ್ಟಿದ್ದೀರಾ, ಫುಲ್ಲು ಸಿಲ್ವರ್ ಹಾಕಿದ್ದೀರಾ. ಇದು ನೋಡಿ ನೀವು ನಂಬಲ್ಲ, 1 ವರ್ಷದ ಪ್ಲಾಂಟ್ ಇದು ಸಿಲ್ವರು. ಆಗಲಿಲ್ಲ, 1 ವರ್ಷನೂ ಆಗಿಲ್ಲ ನೋಡಿ. ಇದು 1 ವರ್ಷನೂ ಆಗಿಲ್ಲ ಅಂತ, ಸಿಲ್ವರ್ ಫುಲ್ ಓಪನ್ಲಿ ಮಾಡಿದ್ದಾರೆ. ಓಪನ್ ಇದೆ ನೋಡಿ, ಇಲ್ಲಿ ಫುಲ್ಲು ಓಪನ್ ನೋಡಿ. ಇದು ಈ ವರ್ಷನೇ ಪ್ಲಾಂಟ್ ಮಾಡ್ತಾರೆ ಅವರು, ತಂದಿಟ್ಟಿದ್ದಾರೆ. ನರ್ಸರಿ ತೋರಿಸ್ತೀನಿ ನೋಡಿ, ಫುಲ್ಲು ನೋಡಿ ಓಪನ್ ಕ್ಲೀನು. ಇಲ್ಲಿ ಮಧ್ಯದಲ್ಲಿ ಅರಬಿಕಾ ಕೊಡ್ತೀರಾ ನೆಕ್ಸ್ಟು? ಅರಬಿಕಾ ಮತ್ತೆ ಅಡಿಕೆ. ಓಕೆ ನೋಡಿ, ಈ ಬ್ಲಾಕ್ ಅಲ್ಲಿ 3 ಬೆಳೆ ಪ್ಲಾನ್. ಒಂದು ಯಾವುದು ಅಂತಂದ್ರೆ ಅಡಿಕೆ, ಕಾಫಿ, ಪೆಪ್ಪರ್ ಅದರಲ್ಲಿ. ಸರ್ ಈಗ ಸಿಮೆಂಟ್ ಪೋಲ್ ಎಲ್ಲ ತರ್ಸಿ ರೆಡಿ ಮಾಡಿಟ್ಟಿದ್ದೀರಾ? ಇದು ಎಲ್ಲಿಗೆ ಹಾಕ್ತೀರಾ, ರೋಡ್ ಸೈಡ್ ಈಗ? ಇಲ್ಲ ಸರ್, ನಾವು ತೋಟದ ಒಳಗೆ ನಾನು ಈಗ ಹಾಕ್ತೇನೆ, ಕೆಲವು ತಲೆ ಹೋದದ್ದು. ಓಕೆ ಓಕೆ ಓಕೆ. ಆಮೇಲೆ ನಾವು ಪುನಃ ನಾವು ಇದಕ್ಕೆ ಮೆಣಸು ಮಾಡ್ಕೋಬಹುದು. ಸೂಪರ್, ಬನ್ನಿ ನೋಡಿ, ಇಲ್ಲಿ ಕೊಕ್ಕೋ ಎಲ್ಲ ಇದೆ ಇಲ್ಲಿ. ಮತ್ತೆ ವೇಣುಗೋಪಾಲ್ ಸರ್ ಜೊತೆ ಇವ್ರು ಇದಾರೆ, ಇವ್ರು ಗೈಡ್ ಮಾಡ್ತಿದ್ದಾರೆ ಅಂತಾರೆ. 100% ತೋಟದಲ್ಲಿ ಟ್ರೆಂಚ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೆಡ್ ಹೆಂಗೆ ಮಾಡಿದ್ದಾರೆ, ಈ ಮಣ್ಣು ತೆಗೆದು ಇಲ್ಲಿ ಏರ್ಸಿದ್ದಾರೆ ಟ್ರೆಂಚು. ಸಿಲ್ವರು ನೋಡಿ, ಸಿಲ್ವರ್ ಸಾಲ್ ನೋಡಿ ಹಿಂಗಿದೆ ಅಂತ. 10x10 ಹಾಕಿದ್ದಾರೆ. ಸೊ ಈ ವರ್ಷನೇ ಮೆಣಸು ಬರುತ್ತೆ ಇಲ್ಲಿಗೆ ನೋಡಿ. ಈಗ NPK ಸ್ಪ್ರೇ ಮಾಡ್ತಾ ಇದ್ದಾರೆ ವಿತ್ ಮೈಕ್ರೋನ್ಯೂಟ್ರೆಂಟ್. ಏನು ಸ್ಪ್ರೇ ಮಾಡ್ತಿದ್ದೀರಾ ಸರ್, NPK ಮತ್ತು ಮೈಕ್ರೋನ್ಯೂಟ್ರೆಂಟ್? ಯೂಮಿಕ್ ಆ್ಯಸಿಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಲ್ಲ ಈಟಾಗಿ. ಇಲ್ಲಿ ನೋಡಿ, ಇದು ನಮ್ಮ ಊರಲ್ಲಿ ನೋಡಿ ಲಾನ್ಸ್ ಇಷ್ಟುದ್ದ ಇದ್ರೆ. ಈ ಲಾನ್ಸ್ ನೋಡಿ, ಕಮ್ಮಿ ಅಂದ್ರೆ ಒಂದು 10 ಅಡಿ ಇದೆ. ಇವ್ರು ಅಡಿಕೆ ಗೋಡೆಕ್ಕೆ ಯೂಸ್ ಮಾಡ್ತಾರೆ ಅನ್ಸುತ್ತೆ ಇದರಲ್ಲಿ, ಕೆಳಗಿಂದ ಬಿಡೋಕ್ಕೆ ಮೇಲತ್ತಲ್ಲ. ಕರೆಕ್ಟ್. ಈಗ ಅಡಿಕೆಗೆ ಏನು ಅಂತಂದ್ರೆ ದೊಡ್ಡ ಸಮಸ್ಯೆ ಇದೆ. ನಿಮ್ಮ ಮಳೆ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ರೈನ್ಫಾಲ್? ಮಳೆ ತುಂಬಾ ಆಗ್ತದೆ ಸರ್, ತುಂಬಾ. ಅದನ್ನು ಅಷ್ಟು ನಾನು 80-100 ಇಂಚ್ ತನಕ ಆಗಬಹುದು. ಜಾಸ್ತಿ ಆಗುತ್ತಲ್ಲ ಸರ್. ಮತ್ತೆ ನೀವು ವರ್ಷದಲ್ಲಿ ಎಷ್ಟು ಕಟ್ತೀರಾ ತುದಿಯ? ತುದಿ ಈಗ ಜಾರುತ್ತಲ್ಲ. ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟಿಗೆ ಇದು ಕೊಯ್ಲು ಸ್ಟಾರ್ಟ್ ಆಗುವಾಗ, ಓಕೆ,
ಕೆಲಸದವರಿಗೆ ಫಸ್ಟ್ ನಮ್ದು ಹೇಗೆ ಅಂತ ಹೇಳಿದ್ರೆ, ಹಗ್ಗ ತಗೊಂಡೋಗಿ ಮೇಲೆ ಒಂದು ಕಟ್ಟ ಕೆಳಗೆ ಒಂದು ಕಟ್ಟ ಹಾಕಲೇಬೇಕು, ಸ್ವಲ್ಪ ತೋರ ಇರ್ತದೆ. ಹೌದು, ಅದು ಕಂಪಲ್ಸರಿ. ಮತ್ತೆ ಕುಯಿಲು ಮಾಡಬೇಕು. ಓಕೆ ಓಕೆ ಓಕೆ. ಕುಯ್ಯಬೇಕಾದ ಮುಂಚೆ ಅದು ಕಟ್ಕೊಳ್ತಾರೆ? ಕಟ್ಟಲೇಬೇಕು. ಹೌದು, ಅದೊಂದು ನಾನು ಸ್ಟ್ರಿಕ್ಟ್ ಮಾಡಿದ್ದೇನೆ. ಹಾಗಾಗಿ ಈ ಇಡೀ ತೋಟದಲ್ಲಿ ಇಲ್ಲಿ ಸಹ ಜಾರಿ ಇದ್ದು ನಿಮ್ಗೆ ಕಾಣ್ತದೆ? ಇಲ್ಲ ಇಲ್ಲ, ಇಲ್ಲೂ ಜಾರಿ ಕಾಣಿಸಲ್ಲ. ಸರ್, ಮತ್ತೆ ಏನೇನು ಕೆಲಸ ಮಾಡ್ತೀರಾ ಸರ್? ಮೆಣಸು ಕುಯ್ದಾದ್ಮೇಲೆ? ಮೆಣಸು ಕುಯ್ದಾದ ಮೇಲೆ ನಾನು ಸ್ವಲ್ಪ ದಿವಸ ನೀರು ನಾವು ಕೊಡ್ತಾ, ನೀರನ್ನು ನಾವು ನಿಲ್ಲಿಸುವುದಿಲ್ಲ. ನೀರು ನಿಲ್ಸಲ್ಲ, ನಿಲ್ಲಿಸಿಲ್ಲ, ನೀರನ್ನು ನಾವು ಕೊಡ್ತಾ ಇರ್ತೇವೆ. ಓಕೆ. ಆಮೇಲೆ ಮೇ ಅಲ್ಲಿ ಓಕೆ ನಾವು 19 ವಾಲ್ ಮತ್ತೆ 0 ಹ್ಯೂಮಿಕ್ ಆಸಿಡ್ ಮತ್ತೆ ನ್ಯೂಟ್ರಿಯಂಟ್ ಇಷ್ಟು ಕೊಡ್ತೇವೆ. ಸೂಪರ್. ಸರ್, ಮತ್ತೆ ನಿಮ್ದು ಮೆಣಸು ಎಷ್ಟು ಚೆನ್ನಾಗಿದೆ, ಅಡಿಕೆನು ಅಷ್ಟೇ ಚೆನ್ನಾಗಿ ಹಿಡಿದಿದೆ. ಒಬ್ಬೊಬ್ರು ಹೇಳ್ತಾರೆ ಮೆಣಸು ಅಂದ್ರೆ ಅಡಿಕೆ ಹಿಡಿಯಲ್ಲ ಅಂತಾರೆ. ಇಲ್ಲಿ ಮಾತ್ರ ಬಾರಿ ಚೆನ್ನಾಗಿ ಬಂದಿದೆ, ನೋಡಿದಿಲ್ಲ. ಹೌದು. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಆಗಿ ಸುಣ್ಣ ಕೊಡ್ತೇವೆ. ಯಾವುದು? ಡಾಲಮೆಟಾ? ಕುಮ್ಮಾಯಿ ಅಂತ ಹೇಳ್ತೇವೆ, ಅದನ್ನು ಕೊಡ್ತೇವೆ ಒಂದು ಅರ್ಧ ಅರ್ಧ ಕೆಜಿ ಅಷ್ಟು. ಓಕೆ. ಮತ್ತೆ ನಾವು ಈಗ ಈಗ ಒಂದು 15 ದಿವಸ ಕಳೀತು, 15 ದಿವಸ ಕಳೆದ ಕೂಡಲೇ ಈಗ ಪುನಃ ಸೂಪಲ ಒಂದು ಅರ್ಧ ಅರ್ಧ ಕೆಜಿ ಸೂಪಲ್ ಹಾಕಿದ್ರೆ ಕೊಡ್ತೇವೆ. ಅರ್ಧ ಅರ್ಧ ಕೆಜಿ? ಹೌದು, ಅದೊಂದು 3 ಸಲ ನಾವು ಕೊಡ್ತೇವೆ. ಅರ್ಧ 1.5 ಕೆಜಿ ಕೊಡ್ತೇವೆ. ಹೌದು, ಯಾಕೆಂದ್ರೆ ಅಡಿಕೆಗೆ ಮತ್ತು ಮೆಣಸಿಗೆ ಮೆಣಸು ಸಹ ನೋಡಿ ತುಂಬಾ ಅಗಲ ಉಂಟು. ಹೌದು ಹೌದು ಹೌದು. ಮತ್ತೆ ಒಂದು 4-5 ಸಲ ನಾವು ನ್ಯೂಟ್ರಿಯಂಟ್ ಕೊಡ್ತೇವೆ. 4-5 ಸತಿ ನ್ಯೂಟ್ರಿಯಂಟ್ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸೂಪರ್. ಏನನ್ಸುತ್ತೆ ಸರ್, ಈಗ ಅರೇಬಿಕಾಗ್ ಬೇರೆ ಬಂದಿದ್ದೀರಾ? ಆಚೆ ಬರ್ತಾ ಇದ್ದೇವೆ ನಾವು. ಬನ್ನಿ ಬನ್ನಿ ಬನ್ನಿ. ಹೌದು, ಈಗ ಏನು ಅಂತಾರೆ, ಇವ್ರು ನಮ್ ಜೊತೆ ಅಲ್ಲಿ ಅಲ್ಲಿ ನಮ್ ಜೊತೆ ಅಂದ್ರೆ ನಮ್ ಗ್ರೋಸ್ ಮಾಡ್ ಜೊತೆ ಬಂದಿದ್ದಾರೆ, ಬಂದ್ಬಿಟ್ಟು ರೆಗ್ಯುಲರ್ ಆಗಿರ್ತಾರೆ. ಅಲ್ಲಿಂದ ನಾವು ಕಲಿಬೇಕಷ್ಟೇ, ಈಗ ನಾಟಿ ಮಾಡಿದ್ದೇವೆ. ಹೌದು. ಇಲ್ಲ ಬಿಡಿ, ನಿಮ್ ಜೊತೆ ವೇಣುಗೋಪಾಲ್ ಸರ್ ಅವರು ಇದಾರಲ್ಲ, ವೇಣುಗೋಪಾಲ್ ಅಂತ ಎಲ್ಲರೂ ಇದ್ದಾರೆ. ಹೌದು, ಎಲ್ಲ ಚಿಗುರು ಬರಕ್ಕೆ ಸ್ಟಾರ್ಟ್ ಆಗಿದೆ, ಒಂದೊಂದು ಪ್ಯಾನಿಕಲ್ಸ್ ಬಂದಿದೆ. ಇದು ಹೆಚ್ಚಾಗಿ ಇದೆಲ್ಲ ಟಾಪ್ ಶೂಟ್ರೆ. ಇದೆಲ್ಲ ಟಾಪ್ ಶೂಟ್ ಅಲ್ಲಿ ಮಾಡಿದ ಇದೆಲ್ಲ? ಹೌದು, ಇದೆಲ್ಲ ಟಾಪ್ ಶೂಟ್. ಸಾಧಾರಣ 1.5 ಸಾವಿರದಿಂದ ಜಾಸ್ತಿ ಬುಡ ಟಾಪ್ ಶೂಟ್ರೆ. ಟಾಪ್ ಶೂಟ್ ಎಲ್ಲ ಮಾಡಿದ್ ನೀವು? ಓ ಸೂಪರ್ ನೋಡಿ, ಇಲ್ಲೆಲ್ಲ ಸದ್ಯ ಇದೆ, ಎಲ್ಲ ವೀಡ್ ಕಟ್ಟರ್ ಹೊಡೆದಿದ್ದೀರಲ್ಲ ಫುಲ್ ನೋಡಿ. ನಾವು ಮದ್ದು ಬಿಡೋದಿಲ್ಲ. ಹೌದು, ಕಳೆನಾಶಕ ವಿಡಿ ವಿಡಿ ಸೈಡ್. ಹೌದು, ಅದು ಯಾವುದು ಬಿಡುದಿಲ್ಲ, ಯಾಕಂತೇಳಿದ್ರೆ ಇದೇ ಒಂದು ಫರ್ಟಿಲೈಸರ್. ಹೌದು ಹೌದು, ಇದೊಂದು ಒಳ್ಳೆ ಒಂದ್ರೊಂದು ಗೊಬ್ಬರ ಕೊಟ್ಟಂಗೆ. ಮತ್ತೆ ಇವರು ಟ್ರೆಂಚ್ ಎಲ್ಲ ಬಾರಿ ಚೆನ್ನಾಗಿ ಮಾಡಿದಾರೆ, ಮಾತ್ರ ಎಲ್ಲ ಕಡೆ ಟ್ರೆಂಚ್. ನಿಮ್ಗೆ ಒಂದು 20-25 ಅಡಿ ಟ್ರೆಂಚ್ ಇದೆ. ನಂಗೆ ಇವರೆಲ್ಲ ಕಾಂಟ್ಯಾಕ್ಟ್ ಆಗಿದ್ದು ಎಲ್ಲಿಂದ ಅಂತಾರೆ, ಯೂಟ್ಯೂಬ್ ಇಂದ ಕಾಂಟ್ಯಾಕ್ಟ್ ಆಗಿದ್ದು. ಎಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡಿದೆ ಅವ್ರ ಕಾಂಟ್ಯಾಕ್ಟ್. ಆಮೇಲೆ ಈಗ ನಾವು ಅವರೆಲ್ಲ ಬಾರಿ ಕ್ಲೋಸ್, ಈಗ ಬರ್ತಾ ಇರ್ತಾರೆ. ನಾವು ಕಾಂಟ್ಯಾಕ್ಟ್ ತಿಂಗ್ಳಿಗೆ ಒಂದ್ಸತಿ ಮೀಟ್ ಆಗೇ ಆಗ್ತೀವಿ. ಇಲ್ಲ ನೋಡಿ, ಇದೆಲ್ಲ ಸರ್, ಇದೆಲ್ಲ ಬಿಡಿ, ಸಿರ್ಸಿದೆ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಸಿರ್ಸಿಂದ ತಂದಿರೋದು. ವೆರೈಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಸರ್, ಇಲ್ಲಿ ಎಷ್ಟು ಟೋಟಲ್ ಅಡಿಕೆ ಗಿಡ ಇದೆ? 6,000. 6,000, ಅದ್ರಲ್ಲಿ ಮೆಣಸು ಎಷ್ಟಿದೆ? ಮೆಣಸು 4,000. 4,000 ಮೆಣಸು ಇದೆ. ಆಮೇಲೆ ಇದು ಈಗ ಸಿಲ್ವರ್ ಎಷ್ಟು ಹಾಕಿದ್ದೀರಾ? ಸಿಲ್ವರ್ 1,400. ರಬ್ಬರು? ರಬ್ಬರ್ ಒಂದು 600 ಚಿಲ್ಲರೆ. ರಬ್ಬರ್ 600 ಚಿಲ್ಲರೆ. ಅಂದ್ರೆ ನೆಕ್ಸ್ಟ್ ಏನಿಲ್ಲ ಅಂತ ಅಟ್ಲೀಸ್ಟ್ ಇನ್ನೊಂದು 6-7,000 ಗಿಡ ಹಾಕಕ್ಕೆ ಪ್ಲಾನಿಂಗ್ ಅಲ್ಲಿ ಇದೆ. ಖಂಡಿತ ಉಂಟು. ಹೌದು ನೋಡಿ ಸರ್, ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತಂದ್ರೆ ನೋಡಿ, ಸಿರ್ಸಿಂದ ಬೇರೆ ನರ್ಸರಿ ತರಿಸ್ಬಿಟ್ರು ಬ್ಯಾಸ್ಕೆಟ್ ಎಲ್ಲ. ಸೊ ಸೂಪರ್, ಇಷ್ಟು ವರ್ಷದಿಂದ ಪುನಃ ಅದೇ ರಿಪೀಟ್ ಮಾಡ್ತಾ ಇದ್ದೀರಾ, ಸಿರ್ಸಿಂದ ತರಿಸ್ತಾ ಇದ್ದೀರಾ? ನೋಡಿ ಸಿರ್ಸಿಲಿ ನಿಮ್ಗೆ ನೋಡಿ ಈ ತರ ಇರ್ತದೆ ನೋಡಿ, ಇಲ್ಲಿ ನೋಡಿ, ಒಂದರಲ್ಲಿ 3-4 ಉಂಟು ಉಂಟು. ಮತ್ತೆ ನಿಮ್ಗೆ ದೊಡ್ಡ ಹೈಟ್ ಬರಲ್ಲ, ಇಷ್ಟೇ ಇರುತ್ತೆ, ಸ್ವಲ್ಪ ಲೇಟ್ ಬಿಟ್ಟು ಹೈಟ್ ಆಗುತ್ತೆ. ಮತ್ತೆ ಇದು ಈಗಲೇ ನೀವು ನೆಡ್ತೀರಾ? ಹೌದು ಹೌದು, ಎರಡು ದಿವಸಗಳಿಗೆ ನಾಟಿ ಮಾಡ್ತೀವಿ. ನಾಟಿ ಮಾಡಿ ನೀರು ಕೊಡೋದೆಲ್ಲ ಕೊಡ್ತಾ ಇರ್ತೀವಿ. ಸೂಪರ್ ನೋಡಿ, ಇಲ್ಲಿ ಎಲ್ಲ ಇಟ್ಟಿದ್ದಾರೆ, ನೆನ್ನೆ ಬಂದಿದ್ದು ಅಂತ ಹೇಳಿದ್ರು. ನೋಡಿ ಇಲ್ಲಿ ಅಡಿಕೆ ಸುಲಿತಾ ಇದ್ದಾರೆ ನೋಡಿ. ಸೋ ಹೆಂಗೆ ಸುಲಿತೀರಾ ಅಂತ ಒಂದು ನೋಡಿ, ಫಸ್ಟ್ ಹೆಂಗೆ ಇಟ್ಕೋಬೇಕು ಫಸ್ಟ? ಹಾಂ ಹಾಂ ನೋಡಿ, ಹಿಂಗೆ ಇಟ್ಕೋಬೇಕು. ನಾವಾದ್ರೆ ಹಸಿ ಕೊಡ್ತೀವಿ, ಇವ್ರು ಒಣಗಿಸ್ಬಿಟ್ಟು. ಸರ್ ಇದು ಹೆಂಗೆ ಅಡಿಕೆ 60 ದಿವಸ ಒಣಗಿಸ್ತೀರಾ? ಓಕೆ, ಸ್ಟಾಕ್ ಮಾಡ್ತೇವೆ. ಓಕೆ ಸೂಪರ್, ಎಷ್ಟು ಬೇಕೋ ಅಷ್ಟೇ ನಾವು ಇದು ಮಾಡ್ತೀರಾ. ನೋಡಿ ಇಲ್ಲಿ ವೀರೂನು ಇದೆ ನೋಡಿ, ಇಲ್ಲಿ ಜೊತೆಗೆ ತುಂಬಾ ಖುಷಿ ಆಯ್ತು ಸರ್, ನಿನ್ನ ಮೀಟ್ ಮಾಡ್ಬಿಟ್ಟು ಬಂದು ಬಸ್ ನಲ್ಲಿ ಇಲ್ಲಿ ಬಂದಿದ್ದು. ನೀವು ಸಹ ಬಂದದ್ದು ನಮ್ಗೆ ಕರ್ನಾಟಕದ ಒಳ್ಳೆ ಯೂಟ್ಯೂಬರ್ ಬಂದದ್ದು, ನನ್ಗೆ ಸಹ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಇನ್ನು 8ಗೆ ಬರ್ತಿದ್ದೀರಲ್ಲ ಕಾರ್ಯಕ್ರಮ ಇತ್ತು, ಸಾಯಿಲ್ ಟೆಸ್ಟಿಂಗ್, ಮತ್ತೆ ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಗ್ರೋ ಸ್ಮಾರ್ಟ್ ಕ್ಲಾಸ್ ಇಂದ 8ಗೆ ನಮಗೆ ಲಕ್ಷ್ಮಣ್ ಗೌಡರು ತೋಟದಲ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸಾಯಿಲ್ ಟೆಸ್ಟ್ ಇದೆ, ಗನ್ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಎಲ್ಲ ಬಗ್ಗೆ ಚೆನ್ನಾಗಿದೆ, ಮತ್ತೆ ಹೆಂಗೆ ಬೋರ್ಡ್ ಹಿಂಗೆ ಮಾಡಬೇಕು ಅಂತೆಲ್ಲ. ನೆಕ್ಸ್ಟ್ಗೆ ಬರ್ತೇವೆ, ಬನ್ನಿ ಸರ್. ಸರ್ ಬರೋದಾ? ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು ತೋಟ ನೋಡ್ಬಿಟ್ಟು, ಮತ್ತೆ ಅವ್ರನ್ನ ಮೀಟ್ ಮಾಡ್ಬಿಟ್ಟು, ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ದೀವಿ. ಒಂದೊಂದ್ಸತಿ ಒಂದೊಂದು ತೋಟಕ್ಕೆ ಬಂದ್ಬಿಟ್ಟು ನಮಗೆ ಏನು ಮಾಡ್ಬೋದು ಅಂತ ಒಂದು ಐಡಿಯಾ ಸಿಕ್ಕತ್ತೆ, ಆತ ನಾವು ಮಾಡ್ಕೊಂಡು ಹೋಗ್ಬೋದು. ನೋಡಿ ಇವರು ಸಿರ್ಸಿಂದಲೇ ತರಿಸಿದ್ದಾರೆ ಅಂತೆ, ಅದು ಸೌತ್ ಕೇಂದ್ರಕ್ಕೆ. ಒಬ್ಬೊಬ್ರು ಹೇಳ್ತಾರೆ ಅವರು
ಅಲ್ಲಿದ್ದು ನರ್ಸರಿ ಇಲ್ಲ ಆಗಲ್ಲ, ಇಲ್ಲಿ ನರ್ಸರಿ ಎಲ್ಲ ಆಗಲ್ಲ, ಹಂಗೆ ಹಿಂಗೆ ಅಂತ. ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು, ಮಾಡೋದಷ್ಟೇ ಇರುತ್ತೆ ನೋಡಿ. ಈಗಲೇ ತಂದಿದ್ದಾರೆ, ಈಗ ಪ್ಲಾಂಟಿಂಗ್ ಅಂತ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾರಂತೆ. ಸೂಪರ್, ಒಳ್ಳೆದಾಯ್ತು. ಬನ್ನಿ, ಈಗ ಹೋಗ್ಬರೋಣ. ಈಗ ಬನ್ನಿ, ಈಗ ಡೈರೆಕ್ಟ್ ಮಂಗಳೂರು.